ಸರಸ್ವತಿ ಎಜುಕೇಶನ್ ಚಾನಲ್ಗೆ ಅದರ ಸುಸ್ವಾಗತ ಸ್ನೇಹಿತರೆ ಆರ್ ಟಿ ಟಿ ಎರಡು ಸಾವಿರದ ಇಪ್ಪತ್ತ್ ಸಂಬಂಧಪಟ್ಟಂತೆ ಬಹು ನಿರೀಕ್ಷಿತ ಸಮಾಜ ವಿಜ್ಞಾನ ಪ್ರಶ್ನೋತ್ತರಗಳನ್ನು ಡಿಸ್ಕಶನ್ ಮಾಡ್ತಾ ಇದ್ವಿ ಸೊ ಈಗಾಗಲೇ ಎರಡು ಪಾರ್ಟ್ಗಳಲ್ಲಿ ಎರಡು ವಿಡಿಯೋಸ್ ಮಾಡಿ ಹಾಕಿದ್ದೀನಿ ಸೊಗಳಿಂದ ನೀವು ನೋಡಿದೀರಾ ಅಂತ ನಾ ಭಾವಿಸ್ತೀನಿ ಸೊ ಇದು ಪಾರ್ಟ್ ತ್ರೀ ಅಂತಂದೇ ಹೇಳ್ಬೋದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸೋಷಿಯಲ್ ಸೈನ್ಸ್ ಕ್ವಶನ್ ಅಂತಂದು ಹೇಳ್ಬೋದು ಸೊ ಹಂಗಂದ್ರೆ ನೋಡೋಣ ಇಲ್ಲಿ ಏನಿದೆ ಏನಿಲ್ಲ ಅಂತಂದು ಸೊ ಇವೆಲ್ಲವೂ ಕೂಡ ಆರರಿಂದ ಎರಡನೇ ತರಗತಿ ಎರಡು ಸಾವಿರ ಇಪ್ಪತ್ತೆರಡ ಪರಿಷ್ಕೃತ ಪಠ್ಯಕ್ರಮ ಆಧಾರಿತ ಜೊತೆಗೆ ಓಲ್ಡ್ ಪುಸ್ತಕಗಳನ್ನು ಕೂಡ ರೆಫರ್ ಮಾಡಿ ಬರದಂತಹ ಪ್ರಮುಖ ಅಂಶಗಳೇ ಅಂತಂದು ಹೇಳ್ಬೋದು ಒಂದು ಟಿ ಟಿ ಪರ್ಪಸ್ ಏನಂದ್ರೆ ತುಂಬ ಒಂದು ಯೂಸ್ಫುಲ್ ಆದಂಥ ಒಂದು ವಿಡಿಯೋ ಆಗಿದೆ ಸೊ ಅದರಿಂದ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೀವು ನೋಡಬೇಕಾಗತ್ತೆ ಸೊ ನೋಡೋಣ ಇಲ್ಲಿ ಹೇಗಂದ್ರೆ ಬಹು ನಿರೀಕ್ಷಿತ ಸಮಾಜ ವಿಜ್ಞಾನದ ಪ್ರಮುಖ ಪ್ರಶ್ನೋತ್ತರಗಳು ಭಾಗ ಮೂರಿದು ಇದು ಈಗಾಗಲೇ ಎರಡು ಭಾಗ ಮಾಡಿ ಹಾಕಿದ್ದೀನಿ ಸೊ ಅವುಗಳನ್ನು ಯಾರು ವೀಡಿಯೋ ನೋಡಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಕೂಡ ಕೊಟ್ಟಿರ್ತೇನೆ ಪಾರ್ಟ್ ಒನ್ ಪಾರ್ಟ್ ಟೂ ಅಂತಂದು ಅವನ್ನೇ ನೋಡಿ ನೆಕ್ಸ್ಟ್ ಇದನ್ನ ನೋಡಿ ಅಂದ್ರೆ ನಿಮಗೆ ಕಂಟಿನ್ಯೂಸ್ ಆಗಿ ಗೊತ್ತಾಗುತ್ತೆ ಅಂತಂದು ಹೇಳ್ತಾ ಸೊ ನೋಡೋಣ ಹಂಗಂದ್ರೆ ಮೊದಲ ಪ್ರಶ್ನೆಯನ್ನು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸೋಷಿಯಲ್ ಸೈನ್ಸ್ ಕ್ವೆಶನ್ ಏನು ಆನ್ಸರ್ಸ್ ಅಂತಂದಿದೆ ನೋಡಿ ಮೊದಲೇ ನಾನು ಹೊಂದಿಸಿ ಬರೇರಿ ತೆಗೆದುಕೊಂಡಿದ್ದೀನಿ ಹೊಂದಿಸಿ ಬರೇರಿ ಅಂತಂದಾಗ ಸಿಂಧು ಸರಸ್ವತಿ ನಾಗರಿಕತೆ ಅಥವಾ ಹರಪ್ಪ ನಾಗರಿಕತೆಯ ಪ್ರಮುಖ ಪ್ರದೇಶಗಳು ಸೊ ಮತ್ತು ಅವುಗಳನ್ನು ಯಾರು ಕಂಡಿಡಿದ್ರು ಎಂಬ ಒಂದು ಅಂಶವನ್ನು ಸಾಕಷ್ಟು ಬಾರಿ ಇಟಿಯಲ್ಲಿ ಕೇಳ್ತಾ ಇರ್ತಾರೋ ಒಂದು ಎರಡು ಮೂರು ಬಾರಿ ಕೇಳಿದ್ದಾರೆ ಹರಪ್ಪ ನಿವೇಶನ ಕಂಡು ಯಾರು ಮಹೇಂಜೋದಾರ್ ನಿವೇಶನವನ್ನು ಕಂಡು ಹಿಡಿದೋರು ಯಾರು ಅಂತಂದು ಕೇಳ್ತಾ ಇರ್ತಾರೆ ಸೊ ಆ ಒಂದು ಕಾರಣಕ್ಕಾಗಿ ಸ್ವಲ್ಪ ನೀವು ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಮತ್ತೆ ನಮ್ಮ ಮುಂದೆ ಹೋಗ್ತೇನೆ ಅಂತಂದು ಹೇಳ್ತಾ ಈ ಕಡೆ ನೋಡಿ ಪ್ಲೇಸಸ್ಗಳದವು ಏನಂದರೆ ಹರಪ್ಪ ಮಹೇಂಜೋದಾರ್ ದೋಲ್ವಿರಾ ಖಾಲಿಬಂಗಾನ ಸುರಕೊಟ್ಟಡ ಅಂತಂದಿದೆ ಸೊ ಈ ಕಡೆ ಕಂಡು ಹಿಡಿದವ್ರ ಹೆಸರುಗಳು ಕೂಡ ಬರ್ತವೆ ಇಲ್ಲಿ ಬಿ ಕೆ ತಾಫರ್ ಅವರು ಆರ್ ಬಿ ಸ ಸಹಾನಿ ಅವರು ಆರ್ ಡಿ ಅವರು ಆರ್ ಎಸ್ ಬೀಸ್ತಾ ಅವರು ಜೆ ಪಿ ಅವರು ಅಂತಂದಿದೆ ಸೊ ಹಂಗಂದ್ರೆ ಇಲ್ಲಿ ಮೊದಲನೇದಾಗಿ ಹರಪ್ಪವನ್ನು ಯಾರು ಕಂಡು ಹಿಡಿದ್ರ ಅಂತಂದರೆ ಆರ್ ಡಿ ಬ್ಯಾನರ್ಜಿ ಯಾರು ದಯಾರಾಮ್ ಸಹಾನಿ ಹೇಳ್ತೇವೆ ಡಾಕ್ಟರ್ ಆರ್ ಬಿ ದಯಾರಾಮ್ ಸಹಾನಿಯವರು ಹರಪ್ಪ ನಗರವನ್ನು ಕಂಡು ಹಿಡಿದ್ರೆ ಮೈಜೋ ದಾರವನ್ನು ಕಂಡಿಡಿದವರು ಆರ್ ಡಿ ಬ್ಯಾನರ್ಜಿ ಆಗಿರ್ತಾರೆ ಇನ್ನು ಧೋಲ್ವೀರವನ್ನು ಕಂಡು ಹಿಡಿದವರು ಆರ್ ಎಸ್ ಬಿಸ್ತಾ ಅವರಾಗಿರ್ತಾರೆ ಇನ್ನು ಕಾಲಿಬಂಗನ್ ಕಂಡಿಡಿದವರು ಬಿ ಕೆ ತಾಫರ್ ಅವರಾಗಿರ್ತಾರೆ ಸುರ್ಕಟ್ಟ ಟೌನ್ ಕಂಡಿಡಿದವರು ಜೆ ಪಿ ಜೋಶಿ ಅವರಾಗಿರ್ತಾರೆ ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಕೇಳ್ತಾ ಇರ್ತಾರೆ ಪ್ರದೇಶಗಳನ್ನು ಕೊಟ್ಟು ಅಲ್ಲಿ ಅವುಗಳನ್ನು ಯಾರು ಸಂಶೋಧನೆ ಮಾಡಿದ್ತೋ ಪತ್ತೆ ಹಚ್ಚಿದ್ರು ಅಂತ ಒಂದು ಪ್ರಶ್ನೆ ಆಗ್ತಾ ಇರ್ತವೆ ಸೊ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊರಿ ಮತ್ತೆ ಬರೆದುಕೊಳ್ಳಿ ಅಂತಂದು ಕೂಡ ಹೇಳ್ತಾ ಇದ್ದೀನಿ ನಾನು ಓಕೆ ಇಲ್ಲಿ ನೋಡಿ ಹರಪ್ಪದ ಬಗ್ಗೆ ಮಹೇಜೋದರ ಬಗ್ಗೆ ಎಲ್ಲ ಒಂದು ಒಂದಿಷ್ಟು ಏನಂದರೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ ನಾನು ಹರಪ್ಪ ನಗರ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಡಾಕ್ಟರ್ ದಯಾರಾಮ್ ಸಹಾನಿಯವರು ಈ ಒಂದು ನಗರವನ್ನು ಪತ್ತೆ ಹಚ್ಚಿದರು ಇದು ಪ್ರಸ್ತುತ ಪಾಕಿಸ್ತಾನದ ಮಾಂ ಟಗುರಿ ಜಿಲ್ಲೆಯ ಪಂಜಾಬ್ ಪ್ರಾಂತ್ಯದ ರಾವಿ ನದಿಯ ಎಡಭಾಗದಲ್ಲಿ ಕಂಡುಬರುತ್ತೆ ಇಲ್ಲಿ ಹೆಚ್ ಮಾದರಿಯ ಸಮಾಧಿಗಳು ಕಂಡುಬರ್ತವೆ ಇದು ಆಲ್ರೆಡಿ ಕ್ವಶನ್ ಆಗಿದೆ ಎಚ್ ಮಾದರಿಯ ಸಮಾಧಿ ಎಲ್ಲಿ ಕಂಡು ಬರ್ತಿದ್ವು ಅಂತಂದ್ರೆ ಹರಪ್ಪಾದಲ್ಲಿ ಕಂಡುಬರುತ್ತೆ ಇಲ್ಲಿ ಕಲ್ಲಂಗಡಿ ಬೀಜ ಕಂಚಿನ ಕೊಡಲಿ ಇಟ್ಟಿಗೆ ಸುಡುವಂತಹ ವಲಯಗಳು ಕಂಡು ಬಂದಿವೆ ನೋಡಿ ವೆರಿ ಇಂಪಾರ್ಟೆಂಟ್ ಕಲ್ಲಂಗಡಿ ಬೀಜ ಕಂಚಿನ ಕೊಡಲಿ ಮತ್ತೆ ಇಟ್ಟಿಗೆ ಸುಡುವಂತಹ ವಲಯಗಳು ಎಲ್ಲಿ ಕಂಡು ಬಂದಿವೆ ಅಂದರೆ ಹರಪಾದಲ್ಲಿ ಕಂಡು ಬಂದಿರ್ತವೆ ಓಕೆ ಇನ್ನು ಮೆಹೆಂಜೋದಾರಕ್ಕೆ ಸಂಬಂಧಪಟ್ಟಂತೆ ನೋಡೋಣ ಮಾಹಿತಿಯನ್ನ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಡಾಕ್ಟರ್ ಆರ್ ಡಿ ಬ್ಯಾನರ್ಜಿ ಅವರು ಈ ಒಂದು ಮಹೇಂಜೋದಾರ ನಗರವನ್ನ ಪತ್ತೆ ಹಚ್ಚಿದರು ಅಂತಂದೇ ಹೇಳ್ಬೋದು ಇಲ್ಲಿ ನೋಡಿ ವೆರಿ ಇಂಪಾರ್ಟೆಂಟ್ ಮತ್ತೆ ಇದು ಪ್ರಸ್ತುತ ಪಾಕಿಸ್ತಾನದ ಲರ್ಕಾನ್ ನ ಸಿಂಧು ಬೈಲಿನ ಸಿಂಧು ನದಿಯ ಬಲಭಾಗದಲ್ಲಿ ಇದು ಕಂಡುಬರುತ್ತೆ ಸಿಂಧು ನಾಗರಿಕತೆ ಅತಿ ದೊಡ್ಡ ನಗರ ಅಂತ ಮಹೇಂಜೋದಾರವನ್ನು ಕರೀತಾರ ಮೂವತ್ತೆರಡು ಅಡಿ ಅಗಲವಾದ ರಸ್ತೆಗಳು ಕೂಡ ಕಂಡು ಬಂದವು ನೆಕ್ಸ್ಟ್ ಬೃಹತ್ ಉದ್ಯಾನವನಗಳು ಉಗ್ರಾಣಗಳು ಕೂಡ ಎಲ್ಲಿ ಕಂಡು ಬಂದಿವೆ ಅಂದರೆ ಮಹೇಜೋದಾರದಲ್ಲಿ ಕಂಡು ಬಂದಿರ್ತವು ಮತ್ತು ಈ ಒಂದು ಉಗ್ರಾನವನ ಕಲ್ಲ ಅಂತಂದು ಅಷ್ಟೇ ಅಲ್ದೇ ಇಲ್ಲಿ ಪ್ರಮುಖವಾಗಿ ನೋಡಿ ಖರ್ಜೂರದ ಬೀಜ ಹತ್ತಿಯ ಬಟ್ಟೆ ಚೂರುಗಳು ಕೂಡ ಮಹೇಜೋದಾರನಲ್ಲಿ ಕಂಡು ಬಂದಿರ್ತವು ಸಭಾಭವನಗಳು ಬೃಹತ್ ಈಜುಗಳ ಕೂಡ ಎಲ್ಲಿ ಅಂತಂದರೆ ಮಹೆಂಜೋದಾರ್ನಲ್ಲಿ ಕಂಡು ಬಂದಿರ್ತವು ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಜಾನ್ ರವರು ಈ ಒಂದು ಬೃಹತ್ ಈಜುಕೊಳವನ್ನು ಸಂಶೋಧಿಸಿದರು ನೋಡಿ ಆ ಮಹೆಂಜೋದಾರದಲ್ಲಿ ಇರ್ತಕ್ಕಂತಹ ಈಜುಕೊಳವನ್ನು ಅಥವಾ ಸ್ನಾನದ ಒಂದು ಏನಂತ ಇರ್ತಿತ್ತಲ್ಲ ಸೊ ಅದನ್ನು ಸ್ನಾನದ ಕೊಳವನ್ನು ಪತ್ತೆ ಹಚ್ಚಿದವರು ಯಾರು ಅಂತ ಒಂದು ಪ್ರಶ್ನೆ ಆಗುತ್ತೆ ಸೊ ಈ ಒಂದು ಸ್ನಾನದ ಕೊಳ ಅಥವಾ ಈಜು ಕೊಳವನ್ನು ಸಂಶೋಧಿಸಿದವರು ಯಾರಂದರೆ ಸರ್ ಜಾನ್ ಮಾರ್ಷಲ್ ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಅದನ್ನು ಪತ್ತೆ ಹಚ್ತಾರ ಅಂತಂದಿಲ್ಲಿ ಹೇಳ್ಬೋದು ಓಕೆ ಈಜುಕೊಳದ ದಡದ ಮೇಲೆ ಆರು ಚಿಕ್ಕ ಕೋಣೆಗಳು ಕೂಡ ಕಂಡು ಬಂದಿವೆ ಅಂದರೆ ಇಲ್ಲಿ ಏನಂದರೆ ಹಬ್ಬ ಹರಿದಿನಗಳಲ್ಲಿ ಸಂಪ್ರದಾಯಸ್ಥ ಸಂಸ್ಕೃತಿಯನ್ನು ಮೆರಿಲಿಕ್ಕಾಗಿ ವಿ ಏನಂದರೆ ವಿಶೇಷ ವ್ಯಕ್ತಿಗಳು ಅಥವಾ ರಾಜಮನೆತನದವರು ಸ್ನಾನ ಮಾಡಲಿಕ್ಕೆ ಉಪಯೋಗಿಸ್ತಾ ಇದ್ರು ವಿಶೇಷ ಸಂದರ್ಭಗಳಲ್ಲಿ ಅಂತಂದು ಕೆಲವೊಂದಿಷ್ಟು ಪುಸ್ತಕದಲ್ಲಿ ಕೊಟ್ಟಿರ್ತಾರೆ ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಜೊತೆಗೆ ಇಲ್ಲಿ ಏನಂದರೆ ಚಿಕ್ಕ ಚಿಕ್ಕ ಕೋಣೆಗಳಿದ್ವು ಅಂದರೆ ಅದು ಮೇ ಬಿ ಏನಂದರೆ ಡ್ರೆಸ್ ಬದಲಾವಣೆ ಮಾಡಲಿಕ್ಕೆ ಡ್ರೆಸ್ಸಿಂಗ್ ರೂಮ್ಸ್ ಆಗಿದ್ವೋ ಏನೋ ಅಂತಂದು ಊಹಿಸಲಾಗಿದೆ ಅಂತಂದೇ ಇಲ್ಲಿ ಹೇಳ್ಬೋದು ಇನ್ನು ಚೆನ್ನಹೋದಾರಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನದ ನಲ್ಕಾನ್ ಜಿಲ್ಲೆಯಲ್ಲಿ ಈ ಚೆನ್ನಾರ ಕಂಡು ಬರುತ್ತೆ ಈ ನೂರ ಮೂವತ್ತೊಂದರಲ್ಲಿ ಎನ್ ಸಿಜುಮಾರ್ ಅವರು ಪತ್ತೆ ಹಾಕಿದ್ದಾರೆ ಇದು ಒಳಚರಂಡಿ ವ್ಯವಸ್ಥೆ ಇಲ್ಲದಂತಹ ನಗರ ವೆರಿ ಇಂಪಾರ್ಟೆಂಟ್ ಒಳಚರಂಡಿ ಇಲ್ಲದ ನಗರ ಯಾವುದು ಅಂತಂದ್ರೆ ಯಾಕಂದ್ರೆ ಇಲ್ಲಿ ಮುಖ್ಯವಾಗಿ ಈ ಒಂದು ಹರಪ್ಪ ನಾಗರಿಕತೆಯ ಮುಖ್ಯ ಲಕ್ಷಣಗಳಲ್ಲಿ ಒಳಚರಂಡಿ ವ್ಯವಸ್ಥೆ ಪ್ರಮುಖ ಲಕ್ಷಣ ಆದರೆ ಈ ಒಂದು ಚನೋದಾರ ನಿವೇಶನ ಕೂಡ ಹರಪ್ಪ ನಾಗರಿಕತೆಗೆ ಸಂಬಂಧಿಸಿದರೂ ಕೂಡ ಈ ಒಂದು ನಗರದಲ್ಲಿ ಚರಂಡಿಗಳು ಕಂಡು ಬರೋದಿಲ್ಲ ಸೊ ಅದಕ್ಕಾಗಿ ಪ್ರಶ್ನೆ ಹರಪ್ಪ ಹರಪ ಚಂಡ ಚರಂಡಿಗಳು ಕಂಡು ಬರದಂತಹ ನಿವೇಶನ ಯಾವುದು ಅಂತಂದ್ರೆ ಇಲ್ಲಿ ಚನೋದಾರ ಆಗಿರುತ್ತೆ ನೆಕ್ಸ್ಟ್ ಇಲ್ಲಿ ಆಟಿಕೆಯ ಸಾಮಾನುಗಳು ಕೂಡ ಕಂಡು ಬಂದಿವೆ ಇಲ್ಲಿ ಮಾಳಿಗೆಯಿಂದ ನೀರು ಹೋಗಲು ಪೈಪ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ಅಂತಂದ್ರೆ ಸರ್ನಾಳಿಗೆ ಅಂತ ಹೇಳ್ತೇವೆ ಅದು ಅಂತಂದು ಹೇಳ್ಬೋದು ಪೈಪುಗಳ ವ್ಯವಸ್ಥೆಯ ಮೂಲಕ ನೀರು ಹರಿದು ಹೋಗ್ತಾ ಇತ್ತು ಮಳೆ ನೀರು ಬಂದಿದ್ದು ಅಂತಂದಿಲ್ಲಿ ಹೇಳ್ಬೋದು ಓಕೆ ಇನ್ನು ರಂಗ್ಪುರ್ ಬಗ್ಗೆ ನೋಡಿದಾಗ ನೋಡಿ ರಂಗ್ಪುರ್ ಹತ್ತೊಂಬತ್ತು ನೂರ ಐವತ್ ಮೂರರಲ್ಲಿ ಎಸ್ ಆರ್ ರಾವ್ ಅವರು ಈ ಒಂದು ರಂಗ್ಪುರ್ ನಗವನ್ನು ಪತ್ತೆ ಇದು ಪ್ರಸ್ತುತ ಗುಜರಾತ್ ಜಿ ರಾಜ್ಯದಲ್ಲಿದೆ ಅಂದರೆ ಭಾರತದಲ್ಲಿನೇ ಇದೆ ಅಂತಂದು ಹೇಳ್ಬೋದು ಇಲ್ಲಿ ರಾಗಿಯ ಅವಶೇಷಗಳು ಕಂಡು ಬಂದಿವೆ ಅಂತಂದಿಲ್ಲಿ ಗೊತ್ತಾಗುತ್ತೆ ನಮಗೆ ಓಕೆ ಮುಂದಿನದಾಗಿ ಕಾಲಿಬಂಗನ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಪ್ಲೇಸ್ ಅಂತಂದು ಹೇಳ್ಬೋದು ಯಾಕಂದರೆ ಇದು ಹರಪ್ಪ ನಾಗರಿಕತೆಯ ಮೂರನೇ ರಾಜಧಾನಿ ಆಗಿರುತ್ತೆ ಕಾಲಿಬಂಗಲ್ ಮೂರನೇ ರಾಜಧಾನಿ ಆಗಿರುತ್ತೆ ಅಂತಂದು ಕೂಡ ಹೇಳ್ತಾರೆ ಯಾಕಂದರೆ ಮೊದಲನೇದಾಗಿ ಬರೋದು ಹರಪ್ಪ ಬರುತ್ತೆ ಎರಡನೇದಾಗಿ ಮಹೇಂಜೋದರ ಮೂರನೇದಾಗಿ ಕಾಲಿಬಂಗನ್ ಬರುತ್ತೆ ಈ ರೀತಿಯಾಗಿ ಈ ಒಂದು ಮೂರನೇ ರಾಜಧಾನಿ ಅಂತ ಕರೀತಾರೆ ಅದಕ್ಕೆ ಇದು ಇಂಪಾರ್ಟೆಂಟ್ ಅಂತಂದು ಹೇಳ್ಬೋದು ಈ ಒಂದು ಕಾಲಿಬಂಗನ ಹತ್ತೊಂಬತ್ತು ನೂರ ಐವತ್ ಮೂರರಲ್ಲಿ ಅಮಲಾನಂದ್ ಘೋಷ್ ಅವರು ಮತ್ತೆ ಬಿ ಕೆ ತಾಫರ್ ಅವರು ಇಬ್ರು ಸೇರ್ಕೊಂಡು ಕಂಡಿಡಿದ ಮತ್ತೆ ಪ್ರಸ್ತುತ ರಾಜಸ್ಥಾನದ ಗಂಗಾನಗರ ಜಿಲ್ಲೆಯ ಗಗ್ಗರ್ ನದಿಯ ದಂಡೆಯ ಮೇಲೆ ಈ ಒಂದು ಕಾಲಿಬಂಗನ್ ಕಂಡು ಬರುತ್ತೆ ಅಂತಂದು ಹೇಳ್ಬೋದು ಖಾಲಿಬಂಗಾಲ್ ಈ ಗಗ್ಗರ್ ನದಿ ಅಂದರೆ ಇದರ ಇನ್ನೊಂದು ಹೆಸರು ಸರಸ್ವತಿ ನದಿ ಅಂತಂದು ಕೂಡ ಇದ್ವಿ ಈ ಸರಸ್ವತಿ ನದಿ ಏನಂದರೆ ಇತ್ತೀಚೆಗೆ ಕಣ್ಮರೆಯಾಗಿದೆ ಅಂತಂದು ಹೇಳ್ತೀವಿ ಎಲ್ಲಿ ಅಂತಂದು ಕೂಡ ಪ್ರಶ್ನೆ ಕೇಳಿರ್ತಾರ ಸರಸ್ವತಿ ನದಿ ಇತ್ತೀಚೆಗೆ ಎಲ್ಲಿ ಕಣ್ಮರೆಯಾಯಿತು ಅಂತ ಕೇಳಿದಾಗ ರಾಜಸ್ಥಾನದ ಗಂಗಾ ಗಂಗಾನಗರದ ಸಮೀಪ ಈ ಒಂದು ಸರಸ್ವತಿ ನದಿ ಅಥವಾ ಗಗ್ಗರ್ ನದಿ ಕಣ್ಮರೆಯಾಗಿದೆ ಇಲ್ಲಿ ಹೇಳ್ಬೋದು ಈ ನದಿಯು ಬತ್ತಿ ಹೋದ ಭಾಗವನ್ನು ಗುಪ್ತಗಾಮಿನಿ ಅಥವಾ ಗ್ರೀನ್ ಬೆಲ್ಟ್ ಅಂತ ಕರೀತಾರೆ ನೋಡಿ ಈ ಒಂದು ಸರಸ್ವತಿ ನದಿ ಅಥವಾ ಗಗ್ಗರ್ ನದಿ ಬತ್ತಿ ಹೋದಂಥ ಭಾಗವನ್ನು ಏನಂತ ಕರೀತಾರೆ ಅಂದರೆ ನೋಡಿ ಇಲ್ಲಿ ಗುಪ್ತಗಾಮಿನಿ ಅಥವಾ ಗ್ರೀನ್ ಬೆಲ್ಟ್ ಅಂತಂದು ಈ ಒಂದು ನದಿಯನ್ನ ಕರೀತಾರ ಅಂತಂದು ಹೇಳ್ಬೋದು ಇಲ್ಲಿ ಮಾರ್ಬಲ್ನಿಂದ ಕೂಡಿದಂಥ ನೆಲಹಾಸಿಗೆಗಳು ಕಂಡು ಬಂದಿವೆ ಇದು ಮೊಟ್ಟ ಮೊದಲ ಬಾರಿಗೆ ನೇಗಿಲು ಹೊಡೆದು ಭೂಮಿ ಕೂಡ ಕಂಡು ಬಂದಂಥ ಪ್ರದೇಶ ಯಾವುದಂದ್ರೆ ಕಾಲಿಬಂಗನ್ ಅಂತಂದು ಹೇಳ್ಬೋದು ಓಕೆ ಇನ್ನು ಲೋತಾಲ್ ಇದೆ ಲೋತಾಲ್ ಕೂಡ ವೆರಿ ಇಂಪಾರ್ಟೆಂಟ್ ಇದನ್ನು ನೋಡಿ ಹರಪ್ಪ ನಾಗರಿಕತೆ ಬಂದರು ನಗರಿ ಅಂತ ಹೇಳ್ತಾರೆ ಯಾಕಂದರೆ ಇಲ್ಲಿ ಹಡಗು ಕಟ್ಟೆಗಳು ಕಂಡು ಬಂದವು ಇಟ್ಸ್ ವೆರಿ ಇಂಪಾರ್ಟೆಂಟ್ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಎಸ್ ಆರ್ ರಾವ್ ಅವರು ಇದನ್ನು ಪತ್ತೆ ಹಸ್ತಾರ ಇದು ಪ್ರಸ್ತುತ ಗುಜರಾತ್ ರಾಜ್ಯದ ಬೋಗೋವ ನದಿಯ ದಂಡೆಯ ಮೇಲೆ ಕಂಡುಬರುತ್ತೆ ಇಲ್ಲಿ ಹಡಗು ಕಟ್ಟೆ ಬಂದರು ಕೂಡ ಕಂಡು ಬಂದಿದೆ ಇಲ್ಲಿ ಜೋಡಿ ಶವ ಪಟ್ಟಿಗೆ ಜೋಡಿ ಶವದ ಪೆಟ್ಟಿಗೆಗಳು ಕೂಡ ಕಂಡು ಬಂದಿವೆ ಬೆಂಕಿಯ ಬೆಲೆಗಳು ಸಿಕ್ಕಿವೆ ದಂತದ ಅಳಿತ ಪಟ್ಟಿ ತುಟ್ಟಿಗೆ ಬಣ್ಣ ಹಚ್ಚುವಂತಹ ಕಡ್ಡಿ ಜೊತೆಗೆ ಕಂಚಿನ ಕನ್ನಡಿ ಸೌಂದರ್ಯವರ್ಧಕ ಚಿಕ್ಕ ಡಬ್ಬಿಗಳು ಕೂಡ ಇಲ್ಲಿ ಕಂಡು ಬಂದಿವೆ ಇಲ್ಲಿ ಜಾನನರಿಗೆ ಕಥೆಯು ಕೂಡ ಕಂಡು ಬಂದಂಥ ಒಂದು ಪ್ರದೇಶ ಯಾವುದಂದ್ರೆ ಲೋತಾಲ್ ಆಗಿದೆ ಅಂತಂದೇ ಹೇಳ್ಬೋದು ಇನ್ನು ನೆಕ್ಸ್ಟ್ ಧೋಲ್ವೀರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೋಡೋಣ ನೋಡಿ ದೋಲ್ವಿರಾ ಆರ್ ಬಿಸ್ತಾ ಅವರು ಮತ್ತೆ ಜೆ ಪಿ ಜೋಶಿಯವರು ಹತ್ತೊಂಬತ್ತು ನೂರ ತೊಂಬತ್ತು ತೊಂಬತ್ತೊಂದರಲ್ಲಿ ಕಂಡು ಹಿಡಿತಾರೆ ಇದು ಪ್ರಸ್ತುತ ಗುಜರಾತ್ ರಾಜ್ಯದಲ್ಲಿದೆ ಇದು ಮೂರು ಕೋಟೆಗಳಿಂದ ಸುತ್ತುವರೆದಂತಹ ನಗರವಾಗಿತ್ತು ಪ್ರದಾಕಾರದ ಕ್ರೀಡಾಂಗಣಗಳು ಇಲ್ಲಿ ಕಂಡುಬಂದಿವೆ ಮತ್ತು ಮತ್ತೆ ಇಲ್ಲಿ ಹತ್ತು ಚಿತ್ರಲಿಪಿಗಳು ಕೂಡ ಕಂಡು ಬಂದಿವೆ ಅಂತಂದು ಹೇಳ್ಬೋದು ಇದಿಷ್ಟು ಏನಂದ್ರೆ ನಮ್ಮ ಒಂದು ಟಿ ಪರ್ಪಸ್ ಆಗಿ ದೋಲ್ ಬಿರದ ಬಗ್ಗೆ ಕೇಳ್ತಕ್ಕಂಥ ಪ್ರಶ್ನೆಗಳು ಹೇಳ್ಬೋದು ಸೊ ಇವಳನ್ನೆಲ್ಲ ನೋಟ್ ಮಾಡಿ ಇಟ್ಕೊಳ್ಳಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂತಂದು ಹೇಳ್ತಾ ಇದ್ದೀನಿ ನಾನು ನೆಕ್ಸ್ಟ್ ಅಲಂಗಿಪುರ ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತೆ ಮತ್ತೆ ಕೆಲವೊಂದಿಷ್ಟು ಪ್ರದೇಶಗಳನ್ನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನಾನು ನೋಡಿ ಅಲಂಗಿಪುರ ಉತ್ತರ ಪ್ರದೇಶದಲ್ಲಿ ಕಂಡು ಬರುತ್ತೆ ಕಂಡಿಡಿದರೂ ವರ್ಮ ಅವರಾಗಿರ್ತಾರೆ ಸುರ್ಕೊಟ್ಟಡ ಗುಜರಾತ್ನಲ್ಲಿ ಕಂಡುಬರುತ್ತೆ ಕಂಡು ಜೆ ಪಿ ಜೋಶಿ ಅವರಾಗಿರ್ತಾರೆ ರಂಗಪುರ್ ಗುಜರಾತ್ನಲ್ಲಿ ಕಂಡುಬರುತ್ತೆ ಎನ್ ಜೆ ಮುಜುಮ್ದಾರ್ ಅವರಾಗಿರ್ತಾರೆ ಕೋಟ್ ಡಿಝಿ ಪಾಕಿಸ್ತಾನದಲ್ಲಿ ಕಂಡುಬರುತ್ತೆ ಎಫ್ ಎ ಖಾನ್ ಅವರು ಕಂಡು ಹಿಡಿದಿರ್ತಾರೆ ಬನವಾಲಿ ಹರಿಯಾಣದಾಗ ಕಂಡುಬರುತ್ತೆ ಆರ್ ಎನ್ ಬಿಸ್ತಾ ಅವರು ಈ ಒಂದು ಪ್ರದೇಶವನ್ನು ಕಂಡುಹಿಡ್ತೀರ ಅಂತಂದು ಹೇಳ್ಬೋದು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಮತ್ತು ಯಾರು ಕಂಡುಹಿಡಿದ್ರು ಇದು ಇದೇ ರೀತಿಯಾಗಿ ಪ್ರಶ್ನೆ ಕೇಳ್ತಾ ಇರ್ತಾರ ಸೊ ಅದಕ್ಕೆ ನೋಟ್ ಮಾಡಿಟ್ಕೊಳ್ಳಿ ಓಕೆ ನೋಡಿ ನಗರ ಯೋಜನೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಒಂದು ಸಾರಿ ಮ್ಯಾಸ್ ಆಫ್ ಫಾಲೋವಿಂಗ್ ಕೇಳಿದ್ದ ಎಕ್ಸಾಮ್ನಲ್ಲಿ ಒಂದು ಸೈಡ್ ಏನಂದರೆ ನಾಗರಿಕತೆಗಳ ಹೆಸರನ್ನು ಕೊಟ್ಬಿಟ್ಟು ಒಂದು ಸೈಡು ನಗರ ಯೋಜನೆ ನಗರ ರಾಜ್ಯಗಳು ಅಂತಂದು ಕೂಡ ಒಂದು ಕೊಟ್ಟಿದ್ದರು ನಗರ ಯೋಜನೆ ಅಂದರೆ ಹರಪ್ಪ ನಾಗರಿಕತೆ ಅಥವಾ ಸಿಂಧು ಸರಸ್ವತಿ ನಾಗರಿಕತೆ ಬರುತ್ತೆ ನಗರ ಮತ್ತು ರಾಜ್ಯಗಳು ಅಂದಾಗ ಅದು ಗ್ರೀಕ್ ನಾಗರಿಕತೆಗೆ ಸಂಬಂಧಪಟ್ಟಿರುತ್ತೆ ಕನ್ಫ್ಯೂಸ್ ಮಾಡ್ಕೊಳೋಕ್ಕೆ ಹೋಗ್ಬೇಡ್ರಿ ನಗರ ಯೋಜನೆ ಅಂದರೆ ಮಾತ್ರ ಹರಪ್ಪ ನಾಗರಿಕತೆಗೆ ಸಂಬಂಧಪಟ್ಟಂಥ ಒಂದು ಮುಖ್ಯ ಲಕ್ಷಣ ಅಂತಂದು ಹೇಳ್ಬೋದು ಹರಪ್ಪ ನಾಗರಿಕತೆ ಮುಖ್ಯ ಲಕ್ಷಣ ನಗರ ಯೋಜನೆ ಆಗಿದೆ ಇಲ್ಲಿ ಏನಾದರೂ ಕ್ವಶನ್ ನಗರ ಯೋಜನೆ ಕೊಡುವ ಬದಲಿ ನಗರ ರಾಜ್ಯಗಳು ಅಂತಂದು ಏನಾದರೂ ಕೊಟ್ಟರೆ ಅದು ಗ್ರೀಕ್ ನಾಗರಿಕತೆಗೆ ಸಂಬಂಧಪಟ್ಟಿರ್ತೈತೆ ಅಥೆಸ್ ಮತ್ತು ಸ್ಪಾರ್ಟಾ ಎಂಬಂಥ ಪ್ರಮುಖ ಎರಡು ನಾಗರಿಕತೆಗಳ ಮೂಲಕ ಎರಡು ಸ್ಥಳಗಳನ್ನು ಉಪಯೋಗಿಸಿಕೊಂಡು ಗ್ರೀಕ್ ನಾಗರಿಕತೆ ನಡೆದಿರುತ್ತೆ ಸೊ ಆ ಒಂದು ಕಾರಣಕ್ಕಾಗಿ ಗ್ರೀಕ್ನ ನಗರ ರಾಜ್ಯಗಳು ಅಂತ ಕರೀತಾರೆ ಅದು ಅದಕ್ಕೆ ಸಂಬಂಧಪಟ್ಟಿದೆ ನಗರ ಯೋಜನೆ ಅಂತಂದು ಏನಾದರೂ ಅದು ಹರಪ್ಪ ನಾಗರಿಕತೆಗೆ ಸಂಬಂಧಪಟ್ಟಿರ್ತೈತೆ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನೋಡಿಕೊಂಡು ಉತ್ತರವನ್ನು ಹಾಕಿ ಅಂತಂದು ಹೇಳ್ತೇನೆ ನಾನಿಲ್ಲಿ ನಗರದ ತಳ ಪ್ರದೇಶದಲ್ಲಿರುವಂಥ ಕೆಳಗಿನ ಗ್ರಾಮವನ್ನು ಗ್ರಾಮವು ಜನವಸತಿ ಭಾಗವಾಗಿತ್ತು ಈ ಒಂದು ಕ್ರಮಬದ್ಧವಾಗಿ ನಿರ್ಮಿಸಲಾದಂತಹ ಮನೆಗಳನ್ನು ರಸ್ತೆಗಳನ್ನು ಹಾಗೂ ಚರಂಡಿಗಳನ್ನು ನಾವಿಲ್ಲಿ ಕಾಣಬಹುದಾಗಿದೆ ಅಂತಸ್ತಿನ ಮನೆಗಳು ಕೂಡ ಈ ಒಂದು ನಗರ ಯೋಜನೆಯಲ್ಲಿ ಕಂಡು ಬಂದಿವೆ ಅಂತಂದು ಹೇಳ್ಬೋದು ಇನ್ನು ನೆಕ್ಸ್ಟ್ ನೋಡಿ ಇಲ್ಲೊಂದು ನಾನು ಹೊಂದಿಸಿ ಬರೆಯಿರು ತೊಗೊಂಡಿದ್ದೀನಿ ಇ ಕೃತಿಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡೋಣ ಅಂತ ಇದು ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಪ್ರಶ್ನೆ ಅಂತಂದೇ ಹೇಳ್ಬೋದು ನೋಡಿ ಪ್ಲೇಟೋ ಅರಿಸ್ಟೋಟಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಾಲಗಂಗಾಧರ ತಿಲಕ್ ಅಂತ ತೊಗೊಂಡಿದ್ದೀನಿ ಈ ಕಡೆ ಪೊಲಿಟಿಕ್ಸ್ ರಿಪಬ್ಲಿಕ್ ಗೀತಾರಹಸ್ಯ ಯಾರು ಶುದ್ಧರು ಶುದ್ರರು ಅಂತ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಮೂಕನಾಯಕ ಕೂಡ ಅವ್ರದೇ ಆಗಿರುತ್ತೆ ನಾನು ಇಲ್ಲಿ ಮ್ಯಾಚ್ ಮಾಡಿ ತೋರಿಸ್ತೇನೆ ಇವಾಗ ನಿಮಗೆ ನೋಡಿ ಫ್ಲೋಟಾ ಅವ್ರದ್ದು ಪ್ರಮುಖ ಕೃತಿ ಯಾವುದಂದ್ರೆ ರಿಪಬ್ಲಿಕ್ ಆಗಿರ್ತೈತಿ ಅರಿಶ್ಟೋಟಲ್ ಅವರ ಪ್ರಮುಖ ಕೃತಿ ಪೊಲಿಟಿಕ್ಸ್ ಆಗಿರ್ತೈತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರದ್ದು ಯಾರು ಶೂದ್ರರು ಅಥವಾ ಮೂಕನಾಯಕ ಅಂತ ಕೊಟ್ಟರು ಕೂಡ ಇವ್ರದೇ ಆಗಿರುತ್ತೆ ನಾನು ಎರಡು ಪುಸ್ತಕಗಳನ್ನ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಸೊ ನಿಮಗೆ ಯಾವುದು ಬೇಕಲ್ಲ ಅದನ್ನು ಮತ್ತು ಎರಡೂ ಕೂಡ ಬರ್ಕೊಂಡ್ರು ಬೆಸ್ಟ್ ಎಕ್ಸಾಮ್ನಲ್ಲಿ ಯಾವುದಾದ್ರೂ ಕೇಳಬಹುದು ಯಾರು ಶೂದ್ರರು ಅಥವಾ ಮೂಕನಾಯಕ ಎಂಬಂತ ಏನು ಕೃತಿಗಳನ್ನು ಬರೆದವರು ಯಾರಾದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ್ತಾರೆ ಇನ್ನು ಬಾಲಗಂಗಾಧರ್ ತಿಲಕ್ ಅವ್ರದ್ದು ಗೀತಾರ್ಹಸ್ ಆಗಿರುತ್ತೆ ಎರವಾಡ ಜೈಲಲ್ಲಿ ಇರ್ತಾರೆ ಇವರು ಅಸಹಕಾರ ಸಹಕಾರ ಸಮಯದಲ್ಲಿ ಇವರನ್ನು ಬಂಧಿಸ್ಕೊಂಡು ತಗೊಂಡು ಹೋಗಿರ್ತಾರೆ ತಗೊಂಡಂತಹ ಸಮಯದಲ್ಲಿ ಈ ಒಂದು ಗೀತಾರಹಸ್ಯ ಎಂಬಂತ ಕೃತಿಯನ್ನು ಜೈಲಿನಲ್ಲಿ ಬರೀತಾರ ಅಂತಂದೇ ಹೇಳಬಹುದು ಸೊ ಇವಿಷ್ಟು ಏನಂದ್ರೆ ಪ್ರಮುಖ ಕೃತಿಗಳಾಗಿವೆ ಒಂದಿಷ್ಟು ಈ ಸಮಾಜ ಏನಂದ್ರೆ ರಾಜಶಾಸ್ತ್ರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ನೋಡಿ ಮೊದಲೇದಾಗಿ ಫೇಟೋ ಫ್ಲೇಟೋ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ನಾವು ಗ್ರೀಕ್ ತತ್ವಜ್ಞಾನಿಗಳಾದಂಥ ಸಾಕ್ರಟಿಸ್ನ ಶಿಷ್ಯರಾದಂತಹ ಪ್ಲೇಟೋ ರಾಜಶಾಸ್ತ್ರದ ಮಹಾಚಿಂತಕರಾಗಿದ್ದರು ತಮ್ಮ ರಿಪಬ್ಲಿಕ್ ಮಹಾಕೃತಿಯಲ್ಲಿ ಪ್ರಥಮ ಬಾರಿಗೆ ರಾಜ್ಯ ಮತ್ತು ಸರ್ಕಾರದ ಸ್ವರೂಪ ಮತ್ತು ಕರ್ತವ್ಯಗಳ ಬಗ್ಗೆ ಇವರು ಅಂತಂದು ಹೇಳಬಹುದು ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಅರಿಸ್ಟಾಟಲ್ ಅವರು ಬರ್ತಾರ ನೋಡಿ ಅರಿಸ್ಟಾಟಲ್ ಅವರನ್ನು ನಾವು ಏನಂತ ಕರಿತೀವಿ ರಾಜಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ ಇವರ ಕೃತಿಯಲ್ಲಿ ರಾಜ್ಯದ ಉಗಮ ಬೆಳವಣಿಗೆ ಮತ್ತು ಕಾರ್ಯಗಳ ಬಗ್ಗೆ ಇವರು ತಿಳಿಸಿದ್ದಾರೆ ಅಂತಂದೇ ಇಲ್ಲಿ ಹೇಳ್ಬೋದು ಓಕೆ ಇನ್ನು ಮುಂದಿನದಾಗಿ ನಾನು ಒಂದಿಷ್ಟು ತುರ್ತು ಪರಿಸ್ಥಿತಿಯ ಬಗ್ಗೆ ಮಾಹಿತಿಯನ್ನು ಕೊಡಬೇಕಂತ ಒಂದು ಪ್ರಶ್ನೆಯನ್ನು ಹಾಕಿದ್ದೇನೆ ಇಲ್ಲಿ ಭಾರತದಲ್ಲಿ ರಾಷ್ಟ್ರ ತುರ್ತು ಪರಿಸ್ಥಿತಿಯನ್ನು ಸಂವಿಧಾನದ ಯಾವ ವಿಧಿಯ ಮೂಲಕ ಹೊರಳಿಸಲಾಗುತ್ತೆ ಅಂತಂದಿದೆ ಟಿ ಟಿ ಎರಡು ಮೂರು ಬಾರಿ ಕೇಳಿದಂಥ ಒಂದು ಪ್ರಶ್ನೆ ಅಂತಂದೇ ಹೇಳ್ಬೋದು ಇದು ಮುನ್ನೂರ ಐವತ್ತೆರಡು ಮುನ್ನೂರ ಐವತ್ತಾರು ಮುನ್ನೂರ ಅರವತ್ತು ಮುನ್ನೂರ ಹದಿನೈದು ಅಂತಂದಿದೆ ಸೊ ಹಾಗಂದ್ರೆ ಇಲ್ಲಿ ಸರಿಯಾದ ಉತ್ತರ ಮುನ್ನೂರ ಐವತ್ತೆರಡು ಆಗಿರುತ್ತೆ ರಾಷ್ಟ್ರ ತುರ್ತು ಪರಿಸ್ಥಿತಿ ಸೊ ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಇಲ್ಲಿ ಕೊಡ್ತಾ ಹೋಗ್ತೇನೆ ನಾನು ಇಟ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಲ್ರೆಡಿ ಎಷ್ಟೋ ಸರಿ ಕ್ವಶನ್ಸ್ ಕೂಡ ಆಗಿದೆ ಈಗ ಮುಂಬರ್ತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂತಂದೇ ಹೇಳ್ಬೋದು ಸೊ ನೋಟ್ ಮಾಡಿಟ್ಕರಿ ಇದನ್ನ ಕ್ವಶನ್ನ ನೋಡಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಮೂರ್ನೂರ ಐವತ್ತೆರಡನೇ ವಿಧಿ ಪ್ರಕಾರ ಇಡೀ ದೇಶಕ್ಕೆ ಅಥವಾ ದೇಶದ ಯಾವುದೇ ಭಾಗದ ಭದ್ರತೆಗೆ ಯುದ್ಧ ಅಥವಾ ಹೊರಗಿನ ಆಕ್ರಮಣದಿಂದ ಧಕ್ಕೆ ಉಂಟಾದಾಗ ಅಥವಾ ದೇಶದೊಳಗಡೆ ಶಸ್ತ್ರಾಸ್ತ್ರಗಳ ಹೋರಾಟದಿಂದ ಕಾನೂನು ವ್ಯವಸ್ಥೆ ವಿಫಲವಾದಾಗ ರಾಷ್ಟ್ರಪತಿ ಹೊರತಕ್ಕಂತಹ ಒಂದು ಘೋಷಣೆ ಏನಂದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಆಗಿರುತ್ತೆ ಅಂತಂದು ಹೇಳ್ಬೋದು ಘೋಷಿಸಿದ ಒಂದು ತಿಂಗಳಿನೊಳಗೆ ಸಂಸತ್ತಿನ ಎರಡೂ ಸದನಗಳ ಅನುಮತಿ ಪಡೆದರೆ ಆರು ತಿಂಗಳ ಒಳಗೆ ಇದು ಮುಂದುವರಿಯುತ್ತದೆ ಇಲ್ಲ ಅಂತಂದ್ರೆ ಪ್ರತಿ ಆರು ತಿಂಗಳಿಗೊಮ್ಮೆ ಅನುಮತಿ ಪಡೆದು ನಿರ್ದಿಷ್ಟ ವರಿಗಳು ನಾವು ಇದನ್ನು ಮುಂದುವರಿಸಬಹುದು ಈಗಾಗಲೇ ಭಾರತದಲ್ಲಿ ಮೂರು ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ನ್ನು ಹೊರಡಿಸಲಾಗಿದೆ ಸೊ ಯಾವಾಗಂದ್ರೆ ಹತ್ತೊಂಬತ್ತು ನೂರ ಅರವತ್ತೆರಡು ಹತ್ತೊಂಬತ್ತು ಎಪ್ಪತ್ತೊಂದು ಹತ್ತೊಂಬತ್ತು ನೂರ ಎಪ್ಪತ್ತೈದು ಅಂತಂದಿದೆ ಹತ್ತೊಂಬತ್ತು ನೂರ ಅರವತ್ತೆರಡು ಯಾವಾಗ ಅಂತಂದ್ರೆ ಚೀನಾ ಮತ್ತು ಭಾರತ ಯುದ್ಧದ ಒಂದು ಸಮಯದಲ್ಲಿ ಅಂತಂದೇ ಹೇಳ್ಬೋದು ದಲಾಯಿ ಲಾಮಾ ಅವರಿಗೆ ಆಶ್ರಯವನ್ನು ಕೊಟ್ಟಿದ್ದ ಒಂದು ಸಲ ಕಾರಣಕ್ಕಾಗಿ ಈ ಚೀನಾ ಮತ್ತು ಭಾರತದ ನಡುವೆ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಒಂದ್ಸರಿ ಯುದ್ಧ ನಡೆಯುತ್ತೆ ಈ ಯುದ್ಧ ನಡೆದಂಥ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೊರಡಿಸಿರುತ್ತಾರೆ ಇನ್ನು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧ ನಡೆದಾಗ ಹೊರಡಿಸಿದಂತಹ ತುರ್ತು ಪರಿಸ್ಥಿತಿ ಅಂತಂದು ಹೇಳ್ಬೋದು ಇನ್ನು ಹತ್ತೊಂಬತ್ತು ನೂರ ಎಪ್ಪತ್ತೈದು ಅಂತಂದಾಗ ಭಾರತದ ರಾಜಕೀಯ ಇದು ದೇಶದಲ್ಲಿ ಆದಂತಹ ಒಂದು ಘಟನೆ ಅರಾಜಕತೆ ಅಂತಂದು ಹೇಳ್ತೇವೆ ನಾವು ಭಾರತದಲ್ಲಿ ರಾಜಕೀಯ ಅರಾಜಕತೆ ಉಂಟಾದಾಗ ಹೊರಡಿಸಿದಂತಹ ಒಂದು ತುರ್ತು ಪರಿಸ್ಥಿತಿ ಅಂತಂದು ಹೇಳ್ಬೋದು ಆವಾಗ ಅವರು ಚೀಫ್ ಮಿನಿಸ್ಟರ್ ಇದು ಏನು ಪ್ರೈಮ್ ಮಿನಿಸ್ಟರ್ ಇರ್ತಾರ ಅಂತಂದು ಹೇಳ್ಬೋದು ಸೊ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಭಾರತದ ರಾಜಕೀಯ ಅರಾಜಕತೆ ಒಂದು ಕಾರಣದಿಂದ ಹೊರಡಿಸಿದಂಥ ತುರ್ತು ಪರಿಸ್ಥಿತಿ ಆಗಿದೆ ಹೇಳಿ ಹೇಳ್ಬೋದು ಸೊ ಇವೀಸ್ ಟು ವೆರಿ ಇಂಪಾರ್ಟೆಂಟ್ ಕೇಳ ಯಾವಾಗ ನಡೀತು ಇದಕ್ಕಾಗಿ ನಡೀತು ಅಂತಂದು ನೋಟ್ ಮಾಡ್ಕೊರಿ ನೋಟ್ ಮಾಡ್ಕೊರಿ ನೋಟ್ ಮಾಡ್ಕೊರಿ ಅಷ್ಟೇನ ಹೇಳೋದು ಓಕೆ ಮುಂದಿನದಾಗಿ ತುರ್ತು ಪರಿಸ್ಥಿತಿಯ ಬಗ್ಗೆ ನೋಡಿ ರಾಜ್ಯ ತುರ್ತು ಪರಿಸ್ಥಿತಿ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿದ್ದೀನಿ ನಾನಿಲ್ಲಿ ಇಡ್ ಇದು ಕೂಡ ಇಂಪಾರ್ಟೆಂಟ್ ಅಲ್ಲಿ ಕೇಳ್ತಾರೆ ಒಂದು ಆರ್ಡೋನ್ ಕೇಳ್ಬೋದು ಅಥವಾ ಮೆಸ ಫಾಲೋವಿಂಗ್ ಕೇಳ್ಬೋದು ತುರ್ತು ಪರಿಸ್ಥಿತಿ ಬಗ್ಗೆ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ ಟಿಯಲ್ಲಿ ಆ ಒಂದು ಕಾರಣಕ್ಕಾಗಿ ನೆಕ್ಸ್ಟ್ ರಾಜ್ಯ ತುರ್ತು ಪರಿಸ್ಥಿತಿ ಮುನ್ನೂರ ಐವತ್ತಾರನೇ ವಿಧಿ ಪ್ರಕಾರ ಅಂತಂದೇ ಹೇಳ್ಬೋದು ರಾಜ್ಯವೊಂದರ ರಾಜ್ಯಪಾಲರ ವರದಿಯ ಆಧಾರದ ಮೇಲೆ ಅಥವಾ ತಾವೇ ಸ್ವತಃ ಸಂವಿಧಾನದ ವಿಫಲತೆಯಾದಾಗ ರಾಷ್ಟ್ರಪತಿಯಾದವರು ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಹೊರಡಿಸ್ತಾರ ಕರ್ನಾಟಕದಲ್ಲಿ ಇದುವರೆಗೂ ಆರು ಬಾರಿ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಹೊರಡಿಸಲಾಗಿದೆ ಏನ ತುರ್ತು ಪರಿಸ್ಥಿತಿ ಘೋಷಿಸಿ ಎರಡು ತಿಂಗಳೊಳಗೆ ಎರಡೂ ಸಂಸತ್ತಿನ ಒಂದು ಸದನಗಳ ಅನುಮತಿಯನ್ನು ಪಡೆದರೆ ಗರಿಷ್ಠ ಮೂರು ವರ್ಷಕ್ಕೆ ಏನಂದರೆ ಘೋಷಿಸಬಹುದಾಗಿದೆ ಅಂತಂದು ಹೇಳ್ಬೋದು ಇನ್ನು ಆರ್ಥಿಕ ತುರ್ತು ಪರಿಸ್ಥಿತಿ ಬಗ್ಗೆ ಸಂಬಂಧಪಟ್ಟಂಗೆ ನೋಡಿ ಮೂರ್ನೂರ ಅರವತ್ತನೇ ವಿಧಿ ಆರ್ಥಿಕ ತುರ್ತು ಪರಿಸ್ಥಿತಿಯ ಬಗ್ಗೆ ಹೇಳುತ್ತೆ ದೇಶದ ಆರ್ಥಿಕ ಪರಿಸ್ಥಿತಿ ತೀವ್ರವಾಗಿ ಹದಗೆಟ್ಟಾಗ ಈ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಹೊರಡಿಸಲಾಗುತ್ತೆ ಆದರೆ ಇದುವರೆಗೂ ಕೂಡ ಭಾರತದಲ್ಲಿ ಅಂತಹ ಒಂದು ಘಟನೆ ನಡೆದಿಲ್ಲ ಆ ಒಂದು ಕಾರಣಕ್ಕಾಗಿ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಒಂದು ಸಾರಿನೂ ಕೂಡ ಭಾರತದಲ್ಲಿ ಹೊರಡಿಸಿಲ್ಲ ಅಂತಂದೇ ಇಲ್ಲಿ ಹೇಳ್ಬೋದು ಇನ್ನು ಲಾಸ್ಟ್ ಒಂದು ಆಪ್ಷನ್ಸ್ ಕೊಟ್ಟಿದ್ದೆ ನಾನು ಮೂರುನೂರ ಹದಿನೈದು ಅಂತಂದು ಸೊ ಹಂಗ ಮುನ್ನೂರ ಹದಿನೈದನೇ ವಿಧಿ ಏನು ಹೇಳುತ್ತೆ ಅಂದರೆ ಕೇಂದ್ರ ಲೋಕಸೇವಾ ಆಯೋಗದ ಬಗ್ಗೆ ಹೇಳುತ್ತೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಕೇಳಿದನೇ ಎಕ್ಸಾಮ್ನಲ್ಲಿ ಟಿ ಇ ಟೆನ್ನಲ್ಲಿ ಎರಡು ಬಾರಿ ಕೇಳಿದಂಥ ಪ್ರಶ್ನೆ ಕೇಂದ್ರ ಲೋಕಸೇವಾ ಆಯೋಗದ ಸ್ಥಾಪನೆ ಬಗ್ಗೆ ತಿಳಿಸ್ತಕ್ಕಂತಹ ವಿಧಿ ಯಾವುದು ಅಂತಂದು ಪ್ರಶ್ನೆ ಆಗಿದೆ ಸೊ ಅದು ಮೂರ್ನೂರ ಹದಿನೈದನೇ ಆಗಿದೆ ಅಂತಂದೇ ಇಲ್ಲಿ ಹೇಳ್ಬೋದು ಓಕೆ ಇನ್ನು ಮುಂದಿನ ಪ್ರಶ್ನೆ ನೋಡೋಣ ನೋಡಿ ಸ್ವಲ್ಪ ನಾನು ಇಲ್ಲಿ ದೆಹಲಿಯ ಸುಲ್ತಾನ್ರ ಬಗ್ಗೆ ಮತ್ತೆ ತೊಗೊಂಡಿದ್ದೀನಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಕುದುರೆಗಳಿಗೆ ದಾಗ ಹಾಕುವ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಅಂತಂದಿದೆ ನೋಡಿ ಅಲ್ಲಾಹುದ್ದೀನ್ ಕಿಲ್ಝಿ ಅವರು ಕುಬ್ಬುದ್ದೀನ್ ಐಬಕ್ ಜಲಾಲುದ್ದೀನ್ ಖಿಲ್ಜಿ ಮೊಹಮ್ಮದ್ ಬಿನ್ ತುಗ್ಲಕ್ ಅಂತಂದಿದೆ ಸೊ ಹಂಗಂದ್ರೆ ಇಲ್ಲಿ ಸರಿಯಾದ ಉತ್ತರ ಅಲ್ಲಾಹುದ್ದೀನ್ ಕಿಲ್ಜಿ ಅಂತಂದು ಹೇಳ್ಬೋದು ಕುದುರೆಗಳಿಗೆ ದಾಗ ಹಾಕುವುದು ಅಂದರೆ ಇದು ಮುದ್ರೆಯನ್ನು ಹಾಕುವಂಥ ಒಂದು ಪದ್ಧತಿ ಅಂತಂದು ಹೇಳ್ಬೋದು ಸಹನಾ ಈ ಮಂಡಿ ಆಗಿರ್ಬೋದು ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತಗೊಂಡು ಬರ್ತಾರೆ ಯಾರು ಅಂತಂದರೆ ಎಲ್ಲಾಹುದ್ದೀನ್ ಖಿಲ್ಜಿ ಸೊ ಹಂಗಂದ್ರೆ ಸ್ವಲ್ಪ ಇವ್ರ ಬಗ್ಗೆ ನಾಲ್ಕು ಜನರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಇನ್ನು ಮೊದಲೇದಾಗಿ ಬರ್ತಕ್ಕಂಥದ್ದು ಯಾರಂದರೆ ಅಲ್ಲಾಹುದ್ದೀನ್ ಕಿಲ್ಸಿ ಆಗಿರ್ತಾನೆ ಅಲ್ಲಾವುದ್ದೀನ್ ಕಿರ್ಜಿಯನ್ನು ಏನಂತ ಕರೀತಾರೆ ಕಿಲ್ಜಿ ಸಂತತಿಯ ನಿಜವಾದ ಸ್ಥಾಪಕ ಅಂತ ಹೇಳ್ತಾರೆ ಯಾಕಂದ್ರೆ ಜಲಾಲುದ್ದೀನ್ ಕಿಲ್ಜಿಯ ಒಂದು ಆಡಳಿತ ಇದ್ದಾಗ ಈ ಒಂದು ಕಿಲ್ಜಿ ಮನೆತನ ಸ್ಥಾಪ ಸ್ಥಾಪನೆ ಆಗಿರುತ್ತೆ ಆಗ ಈತ ಏನಂತಂದ್ರೆ ಇರ್ತಾನೆ ಇರ್ತಾನ ಅಲ್ಲಾವುದ್ದೀನ್ ಕಿಲ್ಜಿ ಆದ್ರೆ ತನ್ನ ಚಿಕ್ಕಪ್ಪನಾದಂಥ ಜಲಾಲುದ್ದೀನ್ ಕಿಲ್ಜಿಯನ್ನು ಕೊಲೆ ಮಾಡಿ ತಾನು ಅಧಿಕಾರಕ್ಕೆ ಬರ್ತಾನ ಅಂತಂದು ಹೇಳ್ತಾರೆ ಇಲ್ಲಿ ನೋಡಿ ಏನಂದ್ರೆ ಜಲಾಲುದ್ದೀನ್ ಕಿಲ್ಜಿ ಈ ಒಂದು ಮನೆತನವನ್ನು ಕಿಲ್ಜಿ ಮನೆತನವನ್ನು ಸ್ಥಾಪಿಸಿದ್ರೆ ಅದನ್ನ ವಿಸ್ತರಿಸಿ ಮತ್ತೇನಂದರೆ ಅದನ್ನ ವ್ಯಾಪ್ತಿಯನ್ನು ಏನಂದ್ರೆ ಇಡೀ ಭಾರತದ ತುಂಬೆಲ್ಲ ಹಬ್ಬಿಸಿದವನು ಯಾರಂದ್ರೆ ಅಲ್ಲಾವುದ್ದೀನ್ ಉದ್ದೀನ್ ಕಿಲ್ಜಿ ಆಗಿರ್ತಾನೆ ಆ ಒಂದು ಕಾರಣಕ್ಕೆ ಾಗಿ ಎಲ್ಲಾ ಉದ್ದೀನ್ ಕಿಲ್ಜಿ ಏನು ಅಂತ ಕರೀತಾರೆ ಅಂದರೆ ಕಿಲ್ಜಿ ಮನೆತನದ ನಿಜವಾದ ಸ್ಥಾಪಕ ಅಂತಂದು ಹೇಳ್ತಾರ ಅಂತ ಹೇಳ್ಬೋದು ಬಿರುದು ಅಥವಾ ಮೊದಲ ಹೆಸರು ನೋಡಿದಾಗ ಅಲಿ ಗುರುಶಪ್ ಅಂತ ಇರುತ್ತೆ ಒಂದು ಅಲಿ ಗುರುಶಪ್ ಈತನ ಮೊದಲ ಹೆಸರಾಗಿದೆ ತನ್ನ ಚಿಕ್ಕಪ್ಪ ಮತ್ತು ಕಿಲ್ಜಿ ಸಂತತಿಯ ಸ್ಥಾಪಕನಾದಂತಹ ಜಲಾಲುದ್ದೀನ್ ಖಿಲ್ಜಿಯನ್ನು ಕೊಲೆ ಮಾಡಿ ದೆಹಲಿಯ ಸಿಂಹಾಸನವನ್ನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನ ಇದ್ರ ಬಗ್ಗೆ ಓಕೆ ಈತನ ದಂಡನಾಯಕ ಆಫರ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಕೇಳ್ತಾರ ಏನಂದ್ರೆ ಅಲ್ಲಾ ಒಂದು ಕಿಲ್ಜಿಯ ದಂಡನಾಯಕ ಯಾರು ಅಂತ ಸಾಕಷ್ಟು ಎಕ್ಸಾಮ್ ಎಕ್ಸಾಮ್ಲಿ ಕ್ವಶನ್ ಅಂತ ಒಂದು ಪ್ರಶ್ನೆ ಅಂತಂದು ಹೇಳ್ಬೋದು ಆಫರ್ ಈತನ ಏನಂದ್ರೆ ದಂಡನಾಯಕ ಆಗಿರ್ತಾನೆ ಇದು ನೋಡಿ ವೆರಿ ಇಂಪಾರ್ಟೆಂಟ್ ದಕ್ಷಿಣ ಭಾರತದ ದಂಡನಾಯಕ ಅದು ಕೂಡ ನೆಟ್ ನೋಟ್ ಮಾಡ್ಕೊಳ್ಳಿ ದಕ್ಷಿಣ ಭಾರತದ ದಂಡನಾಯಕ ಯಾರಂದ್ರೆ ಮಲ್ಲಿಕರ್ ಆಗಿರ್ತಾನ ಅಂತ ಹೇಳ್ಬೋದು ದಕ್ಷಿಣದ ರಾಜ್ಯಗಳ ಮೇಲೆ ದಾಳಿಯನ್ನು ಮಾಡಿ ಎಲ್ಲ ಒಂದು ಸಂಪತ್ತನ್ನು ತೆಗೆದುಕೊಂಡು ಹೋಗಿ ಕಿಲ್ಜಿ ಸಂತತಿಯಲ್ಲಿ ಹಾಕೋನು ಯಾರಂತಂದ್ರೆ ಆಫರ್ ಆಗಿರ್ತಾನೆ ಈತನಿಗೆ ಹಜಾರ ದಿನಾರ ಅಂತಂದು ಬಿರುದಿರುತ್ತೆ ಆಫರ್ ಯಾಕೆ ಹಂಕರಿತಾರ ಅಂತಂದ್ರೆ ಈತನನ್ನು ಗುಜರಾತಿನ ಕ್ಯಾನ್ ಬೆ ಮಾರುಕಟ್ಟೆಯಲ್ಲಿ ಒಂದು ಸಾವಿರ ರೂಪಾಯಿಗಳನ್ನು ಕೊಟ್ಟು ಖರೀದಿ ರೀ ಅಲ್ಲಾವುದ್ದೀನ್ ಕಿಳಿಸಿ ಆ ಒಂದು ಕಾರಣಕ್ಕಾಗಿ ಈತನನ್ನು ಹಜಾರ ದಿನಾರ ಅಂತ ಕರೀತಾರ ಅಂತಂದಿ ಹೇಳ್ಬೋದು ಇನ್ನು ನೆಕ್ಸ್ಟ್ ಹುಲಿಯಾ ಪದ್ಧತಿಯನ್ನು ಜಾರಿಗೆ ತರವನು ಕೂಡ ಯಾರಂತಂದ್ರೆ ಅಲ್ಲಾಹುದ್ದೀನ್ ಕೆಲಸಿಯಾಗಿರ್ತಾನ ಸೊ ಹಂಗಂದ್ರೆ ಹುಲಿಯಾ ಪದ್ಧತಿ ಅಂದರೆ ಸೈನಿಕರ ಚಹರೆಯನ್ನು ಗುರುತಿಸುವ ಒಂದು ದಾಸ್ತಾವೇಜು ಹಾಗೆ ಏನಂತಾರೆ ಹುಲಿಯಾ ಪದ್ಧತಿ ಅಂತ ಹೇಳ್ತಾರ ಕುದುರೆಗಳಿಗೆ ದಾಗ ಅಂದ್ರೆ ಮುದ್ರೆಯನ್ನು ಹಣ್ಣು ಹಾಕುವುದು ಈ ಮಂಡಿ ಎಂಬಂತಹ ಮಾರುಕಟ್ಟೆ ಉನ್ನತ ಅಧಿಕಾರಿಯ ನೇಮಕವನ್ನು ಮಾಡುವನು ಕೂಡ ಅಲ್ಲಾಹುದ್ದೀನ್ ಕೆಲಸಿಯಾಗಿರ್ತಾನ ಇನ್ನು ಬಿರುದುಗಳನ್ನು ತೆಗೆದುಕೊಂಡಾಗ ಅಲ್ಲಾಹುದ್ದೀನ್ ಯಾವ್ಯಾವ ಬಿರು ಬಿರುಗಳಿದ್ವು ಅಂತಂದ್ರೆ ಸಿಕಂದರ್ ಅಥವಾ ಎರಡನೇ ಅಲೆಕ್ಸಾಂಡರ್ ಅಂತ ಕರೀತಾ ಇದ್ರು ಕರ್ನಾಟಕದ ದ್ವಾರ ಸಮುದ್ರದ ಮೇಲೆ ಹದಿಮೂರನೂರ ಹತ್ತರಲ್ಲಿ ದಾಳಿ ಮಾಡಿದನು ಆ ಸಮಯದಲ್ಲಿ ಹೊಯ್ಸಳ ರಾಜ ಯಾರು ಅಂದ್ರೆ ಮೂರನೇ ಬಲ್ಲಾಳ ಇದ್ದ ಮತ್ತೆ ಹಳಿಬೀಡು ಅಂತಂದು ಹೇಳ್ತಾರೆ ರೀ ಸದ್ಯದನ್ನ ಇಟ್ಸ್ ವೆರಿ ಇಂಪಾರ್ಟೆಂಟ್ ಇವೆಲ್ಲ ಪ್ರಶ್ನೆ ನೋಡಿ ಒಂದು ಅರವತ್ತು ಎಪ್ಪತ್ತು ಪ್ರಶ್ನೆಗಳು ಈ ಒಂದು ಕ್ಲಾಸಲ್ಲಿ ಡಿಸ್ಕಶನ್ ಮಾಡ್ತಾ ಇದ್ದೀನಿ ಎಲ್ಲವನ್ನು ಕೂಡ ನೀಟಾಗಿ ನೋಟ್ ಮಾಡ್ಕೊಳ್ಳಿ ಈ ಒಂದು ನಾ ಇವತ್ತು ಮೂರು ಮೂರು ವಿಡಿಯೋಸ್ಗಳಲ್ಲಿ ಏನು ಹೇಳಿದನಲ್ಲ ಈ ಒಂದು ಪ್ರಶ್ನೆಗಳನ್ನು ಹೊರತುಪಡಿಸಿ ನಿಮಗೆ ಹೊರಗಿನ ಕ್ವಶನ್ಸ್ ಬರಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಆರರಿಂದ ಹನ್ನೆರಡನೇ ತರಗತಿ ನೀವು ಎಷ್ಟು ಓದ್ತಿರಲ್ಲ ಅಷ್ಟು ಕೂಡ ನಿಮಗೆ ಟೀಟಿಗೆ ಹೆಲ್ಪ್ ಆಗುತ್ತೆ ಅಂತ ಅಂದಬೋದು ಎಷ್ಟು ಸ್ಪೆಷಲಿ ಸಿಕ್ಸ್ ಟು ಟೆಂತ್ ಹತ್ತನೇ ತರಗತಿವರೆಗೂ ಕ್ಲೀನಾಗಿ ಲೈನ್ ಬೈ ಲೈನ್ ಓದಿ ನೀವು ನೋಟ್ ಮಾಡಿಕೊಂಡು ನಾ ಹೇಳಿದಂಥ ಕ್ಲಾಸ್ಗಳನ್ನ ನೋಟ್ ಮಾಡಿಕೊಂಡು ನಂತರ ನಾನು ಅಣ್ಣ ಕಡ್ಮೇಡಿ ಕೂಡ ಹೇಳಿದ್ದೇನೆಲ್ಲ ಸೊ ಎಲ್ಲ ನೋಟ್ಸ್ಗಳನ್ನು ರೆಫರ್ ಮಾಡಿಕೊಂಡು ಒಂದು ಸರಿ ಕಣ್ಣು ಹಾಸಿದರೆ ಮುಗಿತು ನೀವು ಟಿ ಇಟಿಯಲ್ಲಿ ಔಟ್ ಆಫ್ ಫಿಫ್ಟಿ ಮಾರ್ಕ್ಸ್ ತೆಗೆಯೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಅಂತಂದು ನಾನಿಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಇನ್ನು ನೆಕ್ಸ್ಟ್ ಭೂಮಿಯ ಮೇಲಿನ ದೇವರ ಪ್ರತಿನಿಧಿ ಅಥವಾ ದೇವರ ನೆರಳು ಅಂತ ನೋಡಿ ಭೂಮಿಯ ಮೇಲಿನ ದೇವರ ಪ್ರತಿನಿಧಿ ಅಂತ ಮೊದಲಿಗೆ ಹೇಳ್ಕೊಡೋ ಅವನು ಗಿಯಾಜುದ್ದೀನ್ ಬಲ್ಬನ್ ಆಗಿರ್ತಾನ ಆದರೆ ಕಿಲ್ಜಿ ಸಂತತಿ ಅವನು ಯಾರು ಅಂತಂದು ಏನಾದರೂ ಪ್ರಶ್ನೆ ಆದಾಗ ಅಥವಾ ಗಿಯಾಜುದ್ದೀನ್ ಬಲ್ಬನ್ ಅಲ್ಲೇನೂ ಆಪ್ಷನ್ ಇಲ್ಲ ಅಂತಂದರೆ ಅಲ್ಲಾವುದ್ದೀನ್ ಕಿಲ್ಜಿ ಇದ್ದರೆ ಅದನ್ನ ಅಲ್ಲಾವುದ್ದೀನ್ ಕಿಲ್ಜಿ ಹಾಕಬೇಕು ಡಿಫೆನ್ಸ್ ಫೋನ್ ಆನ್ಸರ್ ಇರುತ್ತೆ ಆಪ್ಷನ್ಸ್ ಇರುತ್ತೆ ಇದು ಗಿಯಾಜುದ್ದೀನ್ ಬಲ್ಬನ್ ಕೂಡ ದೇವರ ಒಂದು ಪ್ರತಿನಿಧಿ ಅಂತಂದು ಹೇಳ್ಕೊತಾನೆ ಇವನು ಕೂಡ ದೇವರ ಪ್ರತಿನಿಧಿ ಅಂತ ಹೇಳ್ಕೊತಾನೆ ಮತ್ತು ಜೊತೆಗೇನಂದರೆ ಭೂಮಿಯ ಮೇಲಿನ ದೇವರ ನೆರಳು ಅಂತಂದು ಕೂಡ ಹೇಳ್ಕೊತಾನೆ ನೆರಳು ಅಂತಂದು ಏನಾದರೂ ಬಂದಾಗ ಅದು ಅಲ್ಲಾವುದ್ದೀನ್ ಕಿಲ್ಜಿ ಆಗಿರುತ್ತೆ ನೋಡ್ಕೊಂಡು ಆನ್ಸರ್ ಮಾಡಿ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಇಬ್ರು ಕೂಡ ಹೌದು ಆದರೆ ಇಲ್ಲಿ ಫಸ್ಟ್ ಬರೋದು ಗ್ಯಾಸಿನ್ ತುಂಬ ಗುಲಾಮಿ ಸಂತತಿಯಲ್ಲೇ ಇರ್ತಾನೆ ಅವನು ಅದಕ್ಕಾಗಿ ಅವನೇ ಬಂದಿರ್ತಾನೆ ಆಮೇಲೆ ಇವ್ನು ಬರ್ತಾನೆ ಸೊ ಅಲ್ಲಿ ಆನ್ಸರ್ ನೋಡಿಕೊಂಡು ಡಿಫೆಂಡ್ಸ್ ಆಫ್ ಆನ್ ಆಪ್ಷನ್ ಹೋಗುತ್ತೆ ನೋಡಿ ನೋಡ್ಕೊಂಡು ಆನ್ಸರ್ ಮಾಡ್ರಿ ಓಕೆ ಮುಂದಿನ ಪ್ರಶ್ನೆ ವಿಶ್ವ ಹಸುವಿನ ಸೂಚ್ಯಾಂಕ ರಚನೆ ಈ ಕೆಳಗಿನ ಅಂಶಗಳನ್ನು ಒಳಗೊಂಡಿದೆ ಅಂತಂದಿದೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ನಾನು ಸ್ವಲ್ಪ ಏನಂದರೆ ವ್ಯವಹಾರ ಅಧ್ಯಯನ ಮತ್ತು ಆರ್ಥಿಕ ಅರ್ಥಶಾಸ್ತ್ರದ ಒಂದಿಷ್ಟು ಕ್ವಶನ್ಸ್ಗಳನ್ನು ಕೂಡ ಇಲ್ಲಿ ತೊಗೊಂಡಿದ್ದೀನಿ ಇವತ್ತೆ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತಂದು ಏಕೆಂದರೆ ಸಮಾಜ ವಿಜ್ಞಾನ ಅಂದಾಗ ಇಲ್ಲಿ ಅರವತ್ತು ಅಂಕಗಳ ಬಗ್ಗೆ ಸಮಾಜ ವಿಜ್ಞಾನ ವಿಷಯದಲ್ಲಿ ಬರ್ತಕ್ಕಂಥ ಎಲ್ಲ ವಿಷಯಗಳನ್ನು ಒಳಗೊಂಡಂತಹ ಅರವತ್ತು ಪ್ರಶ್ನೆಗಳಿದ್ದರೆ ಅದರಲ್ಲಿ ಒಂದು ಹದಿನೈದು ಪ್ರಶ್ನೆಗಳು ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಇರ್ತವು ಹದಿನೈದು ಪ್ರಶ್ನೆಗಳು ಇನ್ನು ನಲವತ್ತೈದು ಪ್ರಶ್ನೆಗಳು ಏನಂತಂದರೆ ಎಲ್ಲವೂ ಕೂಡ ಏನಂತಂದರೆ ಈ ಒಂದು ಸಮಾಜ ವಿಜ್ಞಾನದಲ್ಲಿ ಬರ್ತಕ್ಕಂಥ ಇತಿಹಾಸ ಭೂಗೋಳ ರಾಜ್ಯಶಾಸ್ತ್ರ ಪೌರ ಅರ್ಥಶಾಸ್ತ್ರ ಮತ್ತು ಇವೆಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತೆ ಇರ್ತವು ಅಂತಂದು ಹೇಳ್ಬೋದು ಸೊ ಅದಕ್ಕಾಗಿ ಅವನ್ನೆಲ್ಲವನ್ನೂ ಕೂಡ ಸ್ಟಡಿ ಮಾಡಬೇಕಾಗುತ್ತೆ ಇಲ್ಲ ಅದಕ್ಕೆ ನಾನು ಒಂದು ಅರ್ಥಶಾಸ್ತ್ರದ ಪ್ರಶ್ನೆಯನ್ನು ಹಾಕಿದ್ದೀನಿ ಏನಂದರೆ ವಿಶ್ವ ಹಸುವಿನ ಸೂಚ್ಯಾಂಕ ರಚನೆ ಈ ಒಂದು ಕೆಳಗಿನ ಅಂಶಗಳನ್ನು ಒಳಗೊಂಡಿದೆ ಅಂತಂದಿದೆ ಅಪೌಷ್ಟಿಕತೆ ಮಕ್ಕಳ ಪೋಲು ಪ್ರಮಾಣ ಕುಬ್ಜ ಮಕ್ಕಳ ಪ್ರಮಾಣ ಮಕ್ಕಳ ಮರಣ ದರ ದರ ಮೇಲಿನ ಎಲ್ಲ ಸರಿ ಅಂತಂದಿದೆ ಸೊ ಹಾಗಂದ್ರೆ ಇದೆಲ್ಲ ಅಂಶಗಳನ್ನು ಒಳಗೊಂಡಂತೆ ಏನಂದರೆ ಹಸುವಿನ ಸೂಚ್ಯಾಂಕವನ್ನು ಕೊಡ್ತಾರಾ ಅಂತಂದು ಹೇಳ್ಬೋದು ಅಪೌಷ್ಟಿಕತೆ ಮಕ್ಕಳ ಪೋಲು ಪ್ರಮಾಣ ಕುಬ್ಜ ಮಕ್ಕಳ ಪ್ರಮಾಣ ಮತ್ತು ಮಕ್ಕಳ ಮರಣ ದರ ಎಲ್ಲವನ್ನು ಆಧರಿಸಿ ಏನ್ ಮಾಡ್ತಾರೆ ವಿಶ್ವ ಹಸಿವಿನ ಸೂಚ್ಯಾಂಕವನ್ನು ಹೊರಪಡಿಸ್ತಾರೆ ಅಂತಂದು ಹೇಳ್ಬೋದು ಸೊ ಇದಕ್ಕೆ ಸಂಬಂಧಪಟ್ಟ ಸ್ವಲ್ಪ ಮಾಹಿತಿ ಇದೆ ನೋಡ್ಕೊಂಬಿಡೋಣ ನೋಡಿ ವಿಶ್ವ ಹಸಿವಿನ ಸೂಚ್ಯಾಂಕವನ್ನು ಅಂತಾರಾಷ್ಟ್ರೀಯ ಆಹಾರ ನೀತಿ ಸಂಶೋಧನಾ ಸಂಸ್ಥೆ ಅಂದ್ರೆ ಐ ಎಫ್ ಪಿ ಆರ್ ಐ ಅಂತಂದು ಬರುತ್ತೆ ಅದು ಏನಂದ್ರೆ ವಿವಿಧ ಮಾನದಂಡಗಳನ್ನು ರೂಪಿಸಿ ಹಸುವಿನ ಪ್ರಮಾಣವನ್ನ ಅಂದಾಜು ಮಾಡುತ್ತೆ ಅಂತಂದು ಹೇಳ್ಬೋದು ಅಪೌಷ್ಟಿಕತೆ ಅಂದ್ರೆ ಒಟ್ಟು ಜನಸಂಖ್ಯೆಯಲ್ಲಿ ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳ ಬಳಲುತ್ತಿರುವವರ ಒಂದು ಪ್ರಮಾಣ ಮಕ್ಕಳ ಪೋಲು ಪ್ರಮಾಣ ಅಂದ್ರೆ ಎತ್ತರಕ್ಕೆ ತೂಕವಿಲ್ಲದ ಕಡಿಮೆ ತೂಕ ಹೊಂದಿದ ಐದು ವರ್ಷದೊಳಗಿನ ಮಕ್ಕಳ ಒಂದು ಪರಿಶಿಷ್ಟ ಒಂದು ಪ್ರಮಾಣ ಅಂತಂದು ಹೇಳ್ಬೋದು ಪ್ರತಿಷ್ಠಿತ ಪ್ರಮಾಣ ಇನ್ನು ಕೊಬ್ಜ ಮಕ್ಕಳ ಪ್ರಮಾಣ ಅಂದರೆ ವಯಸ್ಸಿಗೆ ತಕ್ಕದ್ದಲ್ಲದು ಕಡಿಮೆ ಎತ್ತರ ಹೊಂದಿದಂಥ ಐದು ವರ್ಷದೊಳಗಿನ ಮಕ್ಕಳ ಪ್ರತಿಷ್ಠಿತ ಒಂದು ಪ್ರಮಾಣ ಮಕ್ಕಳ ಮರಣ ದರ ಅಂದರೆ ಐದು ವರ್ಷದೊಳಗಿನ ಮಕ್ಕಳ ಮರಣ ದರವನ್ನು ಕೂಡ ಇಲ್ಲಿ ಆಧರಿಸಲಾಗುತ್ತೆ ವಿಶ್ವ ಹಸ್ವಿನ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನ ನಾನು ಎರಡು ಸಾವಿರ ಇಪ್ಪತ್ತರಲ್ಲಿ ಬರೆದಿದ್ದಿದ್ದು ಎಷ್ಟಂತಂದರೆ ತೊಂಬತ್ನಾಲ್ಕು ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ನೂರ ಏಳಿತ್ತು ಪ್ರಸ್ತುತ ಎಷ್ಟಿದೆ ಅಂತಂದ್ರೆ ಒಂದು ಸಾರಿ ನೀವೇನು ಮಾಡಬೇಕು ಕಮೆಂಟ್ ನೋಡೋದು ಮೂಲಕ ತಿಳಿಸ್ಬೇಕ್ರಿ ಇದೊಂದು ನಿಮಗೆ ಹೋಮ್ ವರ್ಕ್ ಅಂತ ತಿಳ್ಕೊಳ್ಳಿ ಏನಂದರೆ ಪ್ರಸ್ತುತವಾಗಿ ವಿಶ್ವ ಹಸುವಿನ ಸೂಚ್ಯಂಕ ಎಷ್ಟನೇ ಸ್ಥಾನದಲ್ಲಿದೆ ನೋಟ್ ಮಾಡ್ಕೊಳ್ಳಿ ಕ್ವಶನ್ ಕೇಳ್ತಾ ಇದ್ದೇನೆ ನೋಡಿ ಅದನ್ನು ಕಮೆಂಟ್ ಮೂಲಕ ತಿಳಿಸ್ಬೇಕು ನೀವು ವಿಶ್ವ ಹಸುವಿನ ಸೂಚ್ಯಂಕ ಎಷ್ಟನೇ ಸ್ಥಾನದಲ್ಲಿದೆ ಭಾರತದ ವಿಶ್ವ ಹಸುವಿನ ಸೂಚ್ಯಂಕ ಎಷ್ಟನೇ ಸ್ಥಾನದಲ್ಲಿದೆ ಅಂತ ನಿಮಗೆ ಇದು ಪ್ರಶ್ನೆ ತೊಂಬತ್ನಾಲ್ಕು ಎರಡು ಸಾವಿರದ ಇಪ್ಪತ್ತರಲ್ಲಿತ್ತು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಒಂದು ನೂರ ಏಳನೇ ಸ್ಥಾನದಲ್ಲಿತ್ತು ಇವಾಗ ಎಷ್ಟನೇ ಸ್ಥಾನದಲ್ಲಿದೆ ಅಂತಂದು ಒಂದು ಸಾರಿ ನೀವು ಅಂದರೆ ಇಲ್ಲಿ ಒಂದು ನೂರ ಏಳು ದೇಶಗಳಲ್ಲಿ ಸಾರಿ ಒಂದು ನೂರ ಏಳು ದೇಶಗಳಲ್ಲಿ ಎರಡು ಸಾವಿರದ ಇಪ್ಪತ್ತನೇ ಇಶ್ವೆಯಲ್ಲಿ ತೊಂಬತ್ನಾಲ್ಕನೇ ಬರ್ತಾ ಇತ್ತು ಆದರೆ ಈ ಸಾರಿ ಎರಡು ಸಾವಿರದ ಇಪ್ಪತ್ತ್ ಪ್ರಕಾರ ಭಾರತವು ಹಸುವಿನ ಸೂಚ್ಯಾಂಕದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅಂತಂದು ಕಮೆಂಟ್ ಮೂಲಕ ತಿಳಿಸಬೇಕು ಯಾರ್ಯಾರು ವಿಡಿಯೋ ನೋಡ್ತಿರಲ್ಲ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಅಂತಂದು ಹೇಳ್ತಾ ಮುಂದಿನ ಪ್ರಶ್ನೆಯನ್ನು ನೋಡೋಣ ಓಕೆ ಇಷ್ಟೇ ಇಷ್ಟೇ ಇದೆ ಪ್ರಶ್ನೆ ಇದು ಮತ್ತು ಮುಂದೆ ಪ್ರಶ್ನೆಗಳಿಲ್ಲ ಐದು ಪ್ರಶ್ನೆಗಳನ್ನು ತೊಗೊಂಡಿದ್ದೆ ಸೊ ನೋಡಿ ಇಲ್ಲಿ ಒಟ್ಟಾರೆಯಾಗಿ ಒಂದು ಅರವತ್ತು ಪ್ರಶ್ನೆಗಳ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದೆ ಅಂತಂದು ನಾನು ಬ ಹೇಳ್ತೀನಿ ಈ ಎಲ್ಲ ಪ್ರಶ್ನೆಗಳು ಏನಂದರೆ ತುಂಬ ಒಂದು ಇಂಪಾರ್ಟೆಂಟ್ ಆದಂಥ ಒಂದು ಪ್ರಶ್ನೆಗಳಾಗಿವೆ ನಾನು ಹೇಳಿದ್ನಲ್ಲ ಇದ್ರದ್ದೊಂದು ಹಸುವಿನ ಸೂಚ್ಯಾಂಕದ ಭಾರತದಲ್ಲಿ ಇರ್ತಕ್ಕಂಥ ಒಂದು ಸ್ಥಾನವನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತಂದು ಹೇಳ್ತಾ ಈ ಒಂದು ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಬಟನ್ ಓತೋದನ್ನು ಕೂಡ ಮರಿಬೇಡಿ ಮತ್ತು ಇದುವರೆಗೂ ನಮ್ಮ ಚಾನಲ್ ಯಾರು ಸಬ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರೂ ಕೂಡ ಶುಭವಾಗಲಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್